ನೀನ್ ಹೇಳ್ತಿರೋ ಸತ್ಯ ನೀನು ಅಂಶ್ ಹಾ ಮನೆಯಲ್ಲಿ ಎಲ್ಲಾ ಕಡೆ ಹುಡುಕಿಬಿಟ್ವಿ ಆದ್ರೆ ದಿವ್ಯ ಅವ್ರು ಸಿಗಲಿಲ್ಲ ನನ್ನ ಮನಸ್ಸು ಹೇಳ್ತಾ ಇದೆ ದಿವ್ಯ ಇಲ್ಲ ಇಲ್ಲೋ ಇದ್ದಾಳೆ ಅಂತ ಆದ್ರೆ ನಾವು ಅವಳನ್ನ ಹುಡುಕಕಾಗ್ತಿಲ್ಲ ಯಾಕೆ ಅಂದ್ರೆ ಮೋಹನ್ ಅವಳನ್ನ ಎಲ್ಲೋ ಬಚ್ಚಿಟ್ಟಿರಬೇಕು ಇದರಿಂದ ಖಂಡಿತ ಮೋಹನನ ಕೈವಾಡ ಇದೆ ಇನ್ ಫ್ಯಾಕ್ಟ್ ಐ ಆಮ್ ಶೂರ್ ಈಸ್ಟ್ ವರ್ಷಗಳಿಂದ ಮೋಹನನೇ ಅವಳನ್ನ ಬಂಧಿಸಿಟ್ಟಿರಬೇಕು ಅಂತ ನನಗೆ ಅನ್ಸ್ತಿರೋ ಹಾಗೆ ಏನಾಯ್ತು ನೀವೆಲ್ಲರೂ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ ನಿಶಾಂತ್ ಅವರೇ ವಿಷಯ ಸ್ವಲ್ಪ ಸೀರಿಯಸ್ ಆಗಿದೆ ಅಂಶ ಹೇಳ್ತಿರೋ ಪ್ರಕಾರ ಪಿಎನ್ ಗೆ ಏನೋ ತೊಂದರೆ ಆಗಿದೆ ಈ ಅಪ್ಪ ಎಲ್ಲ ಹೋದ್ರು ಕಾಲ್ ಅಟೆಂಡ್ ಮಾಡ್ತಿಲ್ಲ ಯಾರದು ಅವರು ಯಾಕೆ ರೂಮ್ ಕಡೆಗೆ ಹೋಗ್ತಿದ್ದಾರೆ जुमकी कड़दुमकी नम्मन उसर नम्मन जीवन मत्तवत्तु नानु अवळिगे आ बावि बग्गे केळिदाग अवळु ननगे डीटेल आगि हेळिद्लु हेग बिहेव माड्तिद्लु अंद्रे अवळिगेनु गोत्तिल्ल अन्नो तर पिया नीनु अवत्तु याव बावि बग्गे हेळ्तिद्यो आ बावि एल्लिदे बावि अदु मत्त नीवु अवत्तु अवळन्न टेरेस् मेले पुट्टि पुट्टि अंत करिबेकाद्रे अवळु हेग रियाक्ट माड्तिद्लु अंद्रे नीवु अवळन्न पुट्टि अंत करितीर अन्नोदे मर्तिद्लु अवळु पुट्टि नी नन्न जोते इरु नन्न सहाय माडोदक्के पिया पिया निम निम तंदे करीती दारे पुटे अयो यारो पुटे अंत करीता दारे मत यावाग नान अवत्तु अवळ रूम गे होदनो इदक्के मुंचे हीगागिरलिल्ल याके अंद्रे अवळु दैविकळु अवळन्न मुट्टिद हागे नन्न कण्णु ग्लो आगुत्ते ತೊಂದ್ರೆ ಆಗ್ತಿದೆ ಅನ್ಸುತ್ತೆ ಅಲ್ವಾ ಒಳ್ಳೆದು ಹಾಗೆ ಆಗಬೇಕು ಆಗ್ಲೇ ನನ್ನ ಮನಸಿಗೂ ನೆಮ್ಮದಿ ಆಗುತ್ತೆ ನಿನ್ನ ಗಂಡ ರೇವ ವಂಶದವನು ಅಂತ ತುಂಬಾನೇ ಬೀಗ್ತಾ ಇದ್ನಲ್ಲ ಇವಾಗ ತನ್ನ ಹೆಂಡತಿನ ಕಂಡುಹಿಡಿಲಿ ಅವನು ನಿನ್ನನ್ನ ಬಚ್ಚಿಡೋದಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಸಿಗಲ್ಲ ನನಗೆ ಇದ್ರೊಳಗೆ ನೀನು ಬದುಕಕಾಗಲ್ಲ ನಮ್ಮ ಮೋಹಿನಿ ವೃಕ್ಷದ ಬೇರುಗಳು ನಿನ್ನನ್ನ ಸಾಯೋಕು ಬಿಡಲ್ಲ ಸರಿ ಹಾಗಾದ್ರೆ ನಾನು ಹೋಗಿ ಬರ್ತೀನಿ ಇದನ್ನ ನಿಮ್ಮನೆ ಅಂತಾನೆ ಅನ್ಕೋ ನಿಶಾಂತ್ ಅವರೇ ಇದೇನ್ ದೊಡ್ಡ ವಿಷಯ ಅಂತ ನನಗೆ ಅನ್ನಿಸ್ತಾ ಇಲ್ಲ ನಾನು ನೋಡ್ತಾನೆ ಇದೀನಿ ಪಿಯಾ ಒಂದಲ್ಲ ಒಂದು ಪ್ರಾಬ್ಲಮ್ ಅಲ್ಲಿ ಯಾವಾಗಲೂ ಸಿಕ್ಕಾಕೊಳ್ತಾನೆ ಇದ್ದಾಳೆ ಅದಕ್ಕೆ ಪಾಪ ಅವಳಿಗೆ ಒಂದಲ್ಲ ಅದಕ್ಕೆ ಅದಕ್ಕೆ ಪಿಯಾ ದೈವಿಕ ಶಕ್ತಿ ಕಡಿಮೆ ಆಗಿರಬೇಕು ಅನ್ಸುತ್ತೆ ಅದೇಕ್ಕೆ ಸಾಧ್ಯ ಆಗುತ್ತೆ ಒಬ್ಬಳು ದೈವಿಕಳು ಮುಟ್ಟಿದ ತಕ್ಷಣ ಅನುಷ್ ಒಳಗಿರೋ ದಾವಂಶ ರಿಯಾಕ್ಟ್ ಮಾಡದೇ ಇರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಆಗೇನೋ ಆಗಿದೆ ಅಂದ್ರೆ
ಖಂಡಿತ ಅದಕ್ಕೊಂದು ಕಾರಣ ಇರುತ್ತೆ. ಇಲ್ಲಿರೋ ದೈವಿಕಳು ದೈವಿಕಳಲ್ಲ. ಅಂದ್ರೆ ಇಷ್ಟೊತ್ತು ಅಂಶ ಏನೆಲ್ಲ ಹೇಳದ್ನೋ ಅದರಿಂದ ಒಂದ್ ವಿಷಯ ಅಂತೂ ಗೊತ್ತಾಯ್ತು, ಪಿಯಾ ಪಿಯಾ ಅಲ್ಲ ಅದು ಬೇರೆ ಯಾರು ಅಂತ. ಏನ್ ಹೇಳ್ತಿದ್ರ ನೀವು, ಪಿಬಿಯಾ ಪಿಯಾ ಅಲ್ಲ, ದೈವಿಕ್ಲು ದೈವಿಕ್ಲಲ್ಲ, ವೈದ್ಯಶಿ ಅತ್ಗೆ ವೈದ್ಯಶಿ ಅಲ್ಲ, ಅಂಶ ಅಂಶ ಅಲ್ಲ, ಮತ್ ಇವ್ರ ರೆಸಿಪಿ ಅಲ್ಲ, ನಾವಿಬ್ರು ಗಂಡ ಹೇಳ್ತೀನಲ್ಲ, ಈ ಮನೆ ಮನೆ ಅದು ಮತ್ತೆ ಇದೇನ್ ಅತ್ಗೆ ಅತ್ಗೆ ಇವ್ರ ಏನ್ ಹೇಳ್ತಿದಾರೆ ಅಲ್ಲ. ನಿಶಾಂತ್ ಅವ್ರೆ, ಇದು ಹೇಗಾಗೋದಕ್ ಸಾಧ್ಯ? ಸಾಧ್ಯ ಇದೆ. ಈ ತರ ಹಲವಾರು ಇನ್ಸಿಡೆಂಟ್ ಗಳಿವೆ, ಅದಕ್ಕೆಲ್ಲ ಈ ಪ್ರಪಂಚದಲ್ಲಿ ಯಾವ ಎಕ್ಸ್ಪ್ಲನೇಷನ್ಸ್ ಇಲ್ಲ. ಅದನ್ನ ಹೇಳಿದ್ರು ಅಷ್ಟೇ, ಹೇಳದೇ ಇದ್ರು ಅಷ್ಟೇ, ಈ ತರ ತುಂಬಾ ಆಗಿದೆ. ಕೆಲವು ದುಷ್ಟ ಶಕ್ತಿಗಳು ಹೀಗೂ ಇರುತ್ತೆ, ಅದಕ್ಕೆ ಯಾವಾಗ ಬೇಕಾದ್ರೂ ಯಾರ ರೂಪ ಬೇಕಾದ್ರೂ ಪಡ್ಕೊಳ್ಳುತ್ತೆ. ಆ ದುಷ್ಟ ಶಕ್ತಿಗಳಲ್ಲಿ ಒಂದು ಮಾಟಗಾತಿ. ಮಾಟಗಾತಿ ಅಂದ್ರೆ ಮಾಟಗಾತಿ ಇನ್ನು ಬದುಕಿದಳ? ಆ ಮಾಟಗಾತಿ ಇದಕ್ಕೂ ಮುಂಚೆ ಪಿಯಾ ರೂಪ ಧರಿಸಿ ಆ ಚಾಕು ತಗೊಂಡಿದ್ಲು, ಅದನ್ನ ಪಿಯಾನೆ ನನಗೆ ಕೊಟ್ಟಿದ್ಲು. ನನ್ಗ ಚಾಕು ವಾಪಸ್ ಕೊಡು. ಅಂದ್ರೆ ಇದರರ್ಥ ಪಿಯಾನೆ ಮಾಟಗಾತಿನ? ಅಯ್ಯೋ ದೇವ್ರೆ, ನಮ್ಮನೇಲಿ ಏನ್ ನಡೀತಿದೆ ಅಂತ ಅರ್ಥನೇ ಆಗ್ತಿಲ್ವಲ್ಲ. ಫಸ್ಟ್ ಮೋಹಿನಿ ಅದಕ್ಕೆ, ಆಮೇಲೆ ಮೋಹಿನಿ ಸೊಸೈ, ಆಮೇಲೆ ಹುಡುಗ ಮೋಹಿನಿ, ಈಗ ಮಾಟಗಾತಿನ ಬಂದ್ಬಿಟ್ಲ. ಇನ್ನ ಯಾರ್ಯಾರು ನಮ್ಮನೆಗೆ ಹುಡ್ಕೊಂಡ್ ಬರ್ತಾರ ಗೊತ್ತಿಲ್ಲ, ಅದಕ್ಕೆ ಅದಕ್ಕೆ ಈ ಮನೆನ ನಾವು ಚೇಂಜ್ ಮಾಡ್ಬಿಡೋಣ ಪ್ಲೀಸ್. ಅಲ್ಲಿ ನಿಶಾಂತ್ ಅವ್ರೆ, ನಾವ್ ಯಾವ್ದನ್ನು ಇಷ್ಟು ಬೇಗ ಡಿಸೈಡ್ ಮಾಡೋದು ಒಳ್ಳೇದಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ನಮ್ಮ ಹತ್ರ ಏನ್ ಪ್ರೂಫ್ ಇದೆ ಪಿಯಾ ಪಿಯಾ ಅಲ್ಲ ಮಾಟಗಾತಿ ಅಂತ? ಪ್ರೂಫ್ ಬೇಕು ಅಂದ್ರೆ ನಾನು ತಗೊಂಡ್ ಬರ್ತೀನಿ. ನಿಂತ್ಕೋ, ನೀನೇನು ಡಿಟೆಕ್ಟಿವ್ ಅಂಶ ಪ್ರೂಫ್ ಕಲೆಕ್ಟ್ ಮಾಡ್ಕೊಂಬರಕ್ಕೆ? ನಿನಗೇನಾದ್ರೂ ಆ ಮಾಟಗಾತಿ ಮೇಲೆ ಅನುಮಾನ ಇದೆ ಅಂತ ಅದು ಗೊತ್ತಾದ್ರೆ ಅದ್ ನಿನಗೆ ಖಂಡಿತ ತೊಂದರೆ ಕೊಡುತ್ತೆ. ಹಾಗೆ ಒಂದ್ ವಿಷಯ ಮರಿಬೇಡ, ಅದು ತುಂಬಾ ಭಯಂಕರವಾದ ಮಾಟಗಾತಿ. ನಿನ್ನ ಜೀವದ ಜೊತೆಗೆ ನಿನ್ನ ಫ್ಯಾಮಿಲಿಯಲ್ಲಿ ಇರೋ ಎಲ್ಲರ ಜೀವಕ್ಕೂ ಅಪಾಯ ಆಗ್ಬೋದು. ಈಗ ನಾವೇನ್ ಮಾಡೋದು ಸರ್? ಸರ್, ವಿಷಯ ಗೊತ್ತಿದ್ರು ನಾವು ಸುಮ್ನೆ ಕೈ ಕಟ್ಕೊಂಡು ಕೂತಿರ್ಬೇಕು? ಆದ್ರೆ ಮಿಸ್ಟರ್ ನಿಶಾಂತ್, ಕಂಡು ಹಿಡಿಯೋದಕ್ಕೆ ಏನಾದರೂ ದಾರಿ ಇರ್ಲೇಬೇಕಲ್ಲ. ಒಂದು ದಾರಿ ಇದೆ, ಅದರಿಂದ ಸತ್ಯ ತಾನಾಗೆ ಹೊರಗೆ ಬಂದೇ ಬರುತ್ತೆ. ಎಲ್ರು ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅನ್ನೋದ್ ನೆನ್ಪಿದೆ ತಾನೆ? ಹಾ ದೊಡ್ಡಮ್ಮ, ನಿಮ್ ನಿಮ್ ಡೈಲಾಗ್ ನ ಯಾರು ಮರ್ತ್ ಬಿಡ್ಬೇಡಿ ಓಕೆ? ಚೇತಾಲಿ ನೀನು ಕೂಡ. ನನ್ಗೆ ಡೈಲಾಗ್ಸ್ ಎಲ್ಲ ನೆನ್ಪಿರುತ್ತೆ, ಆದ್ರೆ ಭಯದಲ್ಲಿ ಓವರ್ ಆಕ್ಟಿಂಗ್ ಮಾಡ್ಬಿಡ್ತೀನಲ್ಲ. ನೋಡ್ ಚೇತಾಲಿ, ಇದು ಹೆದರ್ಕೊಳ್ಳುವಂತ ಸಮಯ ಅಲ್ಲ. ಚೇತಾಲಿ, ತೊಕ್ಕು ಮಾಡೋದಕ್ಕೆ ಹುಣಸೆಕಾಯಿ ನೀನು ತರಿಸಿದೀಯಲ್ಲ, ಹುಣಸೆಕಾಯಿ? ಹಾತ್ಗೆ ನಾನ್ ಬೆಳಗ್ಗೆನೆ ಹುಣಸೆಕಾಯಿ ತರ್ಸಾಯ್ತು, ನೀವ್ ಬನ್ನಿ ಹುಣಸೆಕಾಯಿ ತೊಕ್ಕು ಮಾಡೋಣ. ಹುಣಸೆಕಾಯಿ ಚೇತಾಲಿ, ಈ ಹುಣಸೆಕಾಯಿನ ಚೆನ್ನಾಗಿ ತೊಳೆದು ತುರಿದು ಬಿಡು ಆಯ್ತಾ? ದೊಡ್ಡಮ್ಮ, ಇಷ್ಟೊಂದು ಹುಣಸೆಕಾಯಿನ ನೋಡ್ತಿದ್ರೆ ಬಾಯಲ್ಲಿ ನೀರ್ ಬರ್ತಿದೆ. ಮುಟ್ಬೇಡ ನೇಹಾ. ದೊಡ್ಡಮ್ಮ, ಒಂದೇ ಒಂದು ಹುಣಸೆಕಾಯಿ ತಿಂದ್ರೆ ಏನಾಗುತ್ತೆ ಹೇಳಿ? ಇದು ತೊಕ್ಕಗೆ ಏನ್ ತಿಟ್ಟಿರೋದು, ಮುಟ್ಟಿದ್ರೆ ತೊಕ್ಕ ಹಾಳಾಗೋಗುತ್ತೆ. ಹೇ ಪಿಯಾ, ನೀನಿಲ್ಲಿ, ನಿಂಗೆ ಏನಾದ್ರೂ ಬೇಕಿತ್ತ? ಕಂಟ್ರೋಲ್ ಮಾಡ್ಕೋದಿಲ್ರು ಬಾ. ನೇಹಾ,
ಆ ಕೆಳಗ್ ಬಿದ್ದಿರೋ ಹುಣಸೆಕಾಯನ್ನ ಇದ್ರ ಜೊತೆಲಿ ಸೇರಿಸ್ಬಿಡ್ಬಿಡ. ಹ ಸರಿ ದೊಡ್ಡಮ್ಮ, ಹೇಳ್ಬಿಡ ನೀನು. ತಿನ್ನಬೇಡ ಅಂತ ನಾನು ಹೇಳಿದ್ನಲ್ವ ನೇಹ. ದೊಡ್ಡಮ್ಮ ಒಂದೇ ಒಂದ್ ತಾನೇ ತಿಂದಿದ್ ನಾನು. ಅದಕ್ಕೆ ನನ್ ಮಾತ್ ಕೇಳಿ, ನಾನು ಹುಣ್ಸೆಕಾಯಿನ ಕ್ಲೀನ್ ಮಾಡ್ತೀನಿ, ಆದ್ರೆ ತೊಕ್ಕ ಮಾತ್ರ ನೀವೇ ಮಾಡ್ಬೇಕು. ನೀವ್ ಮಾಡಿದ್ರೆ ರುಚಿ. ಅಯ್ಯೋ ಪಿಯಾ, ಅಲ್ಲೇನ್ ಮಾಡ್ತಿದ್ಯಾ? ಬೈಲಿ ನೋಡು, ನಾನು ಹುಣ್ಸೆಕಾಯ್ದು ತೊಕ್ಕ ಮಾಡ್ತಾ ಇದೀನಿ. ಬಾ ಬಾ. ನನ್ ಒಂದ್ಶ ಬಂದೆ. ಅದ್ಗೆ ಏನನ್ಸುತ್ತೆ, ಇವಳು ವಾಪಸ್ ಬರ್ತಾಳ? ಗೊತ್ತಿಲ್ಲ ಚಿತಲಿ, ಆದ್ರೆ ನಿಶಾಂತ್ ಅವ್ರು ಹೇಳ್ದಾಗೆ ಆದ್ಮೇಲೆ ನೀವು ಕಿಚನ್ ಇಂದ ಹೊರಗೆ ಬಂದ್ಬಿಡಿ. ಆದ್ರೆ ಹೀಗೆ ಹೇಗ್ ಕಿಚನ್ ಇಂದ ಹೊರಗೆ ಹೋಗಕ್ಕಾಗುತ್ತೆ? ಏನಾದ್ರೂ ಒಂದ್ ನೆಪ ಹೇಳಬೇಕಲ್ಲ. ಅಯ್ಯೋ ದೇವ್ರೇ, ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳದೆ ಮರ್ತ್ಬಿಟ್ಟೆ. ನಾನು ಹೋಗಿ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ, ನೀವು ಸ್ವಲ್ಪ ಕಿಚನ್ ಕಡೆ ನೋಡ್ಕೊಳ್ಳಿ. ಇಲ್ಲಿ ಕೇಳು ನೇಹ, ನಾನು ಹೋಗಿ ಹೂ ನೋಡ್ಕೊಂಡ್ ಬರ್ತೀನಿ. ಹುಣ್ಸೆಕಾಯಿ ಹುಷಾರಾಗಿ ನೋಡ್ಕೋ. ನಾನು ಬಟ್ಟೆ ನಾಯಿಯನ್ನ ಕೊಟ್ಟಿದ್ದೆ, ಅದನ್ನ ತರಕ್ಕೆ ಮರ್ತೋಗ್ಬಿಟ್ಟೆ. ನಾನು ತಗೊಂಡ್ ಬರ್ತೀನಿ. ಬಂದೇಮ್ಮ. ನಾನು ಅವಳನ್ನ ಸಾಯಿಸ್ಲೇಬೇಕಾಯ್ತು. ಇಲ್ಲೇ ಹೋಗಿದ್ರೆ ಅವಳು ನನ್ನನ್ನು ಸಾಯಿಸ್ತಾ ಇದ್ಲು. ಒಳ್ಳೇದಾಯ್ತು, ನಮ್ಮಮ್ಮ ಕೊಟ್ಟು ಚಾಕು ನನ್ನ ಹತ್ರ ಇತ್ತು. ಇದ್ರ ಅರ್ಥ ಪಿಯಾ ಇನ್ನು ಬಂಧನದಲ್ಲೇ ಇದ್ದಾಳ. ಸರಿಯಾಗಿ ಹೇಳ್ದೆ, ನಾನು ಇಲ್ಲಿಗೆ ಬರಬಾರ್ದಾಗಿತ್ತು. ನನಗೆ ಗೊತ್ತಿತ್ತು ಅಂಶ್, ನೀನು ಪಿಯನ್ ಬಿಡಿಸ್ಕೊಂಡು ಬಂದೇ ಬರ್ತೀಯ ಅಂತ. ಇವಳು ಮಾಟುಗಾತೆ, ಪಿಯಾ ಅಲ್ಲ. ನನಗೆ ಯಾಕೆ ಇದು ಗೊತ್ತೇ ಆಗ್ಲಿಲ್ಲ, ಪಿಯಾನ ಅವ್ರ ಮನೆಯಲ್ಲಿ ಒಬ್ಬಳನ್ನ ಯಾಕೆ ಬಿಟ್ಟು ಬಂದೆ. ಪಿಯಾ ಅಲ್ಲೇ ಮೂರ್ಛೆ ತಪ್ಪು ಬಿದ್ದಿದ್ಲು, ನಾನು ಅವಳ ಕಡೆ ಗಮನ ಕೂಡ ಕೊಡ್ಲಿಲ್ವಲ್ಲ. ನನ್ನ ಪಿಯಾನ ಒಬ್ಬಳನ್ನ ಆಪತ್ನಲ್ಲಿ ಸಿಕ್ಕಾಕ್ಸಿ ಓಡ್ ಬಂದೆ, ಅಷ್ಟು ಅಲ್ಲದೆ ಮಾಟಗಾತಿನ ಮನೆ ಕರ್ಕೊಂಡ್ ಬಂದ. ಇಷ್ಟು ದೊಡ್ಡ ತಪ್ಪು ನನ್ನಿಂದ ಹೇಗಾಯ್ತು? ಈ ಪಿಯಾ ಯಾವ್ದಾದ್ರೂ ಅಪಾಯದಲ್ಲಿದ್ರೆ ನಾನು ಆದಷ್ಟು ಬೇಗ ಅವಳನ್ನ ಕಾಪಾಡಕ್ ಹೋಗ್ಲೇಬೇಕು.
ಪಿಯಾ ತೊಂದರೆಲಿದ್ದಾಳೆ, ನಾನು ಹೋಗ್ಲೇಬೇಕು. ಅಂಶ್, ನನ್ ಪಿಯನ್ ಹುಡ್ಕಕ್ ಹೋಗ್ಲೇಬೇಕು. ಅಂಶ್, ನಾನ್ ನಿನ್ನ ತಡಿತಾ ಇಲ್ಲ ಕಣೋ, ಆದ್ರೆ ಆತರ ಪಡ್ಬೇಡ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಚೆನ್ನಾಗಿ ಯೋಚನೆ ಮಾಡಿ ಹೋಗು. ಯೋಚನೆ ಮಾಡೋದಕ್ಕೆ ಈಗ ನನ್ನ ಹತ್ರ ಸಮಯ ಇಲ್ಲ. ಐ ಹ್ಯಾವ್ ಟು ಗೋ. ಅನಿಶ್, ನಿನ್ನ ಹೋಗ್ಬೇಡ ಅಂತ ಹೇಳ್ತಿಲ್ವೋ? ನಿಶಾಂತ್ ಅವ್ರು ಬಂದ್ಮೇಲೆ ಹೋಗುವಂತೆ ಇರು. ಪಿಯಾ ಹತ್ರ ಹೋಗೋದು ಹೇಗೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕಣೋ. ಖಂಡಿತ ಗೊತ್ತಿರುತ್ತೆ. ಮತ್ತೆ ಮತ್ತೆ ನಾವ್ ಆ ಮಾತುಕತೆ ಓಡಿಸ್ಬೇಕಲ್ಲ. ಪ್ಲೀಸ್ ಅನಿಶ್, ನಾನು ಈಗಾಗ್ಲೇ ಒಂದ್ಸಲ ತಪ್ಪು ಮಾಡಿದ್ದೀನಿ. ಪಿಯಾನ ಅಲ್ಲಿ ಬಿಟ್ಬಿಟ್ಟು ಮತ್ತೆ ಆ ತಪ್ಪನ್ನ ಮಾಡೋಕ್ ನನಗೆ ಇಷ್ಟ ಇಲ್ಲ. ನಮ್ಗೆ ಅರ್ಥ ಆಗುತ್ತೆ ಅನಿಶ್, ಆದ್ರೆ ಈಗ ನಿನ್ನ ನಾವು ಹೋಗೋದಕ್ಕೆ ಬಿಡೋದಿಲ್ಲ ಅನಿಶ್. ಈಗ ನೀವ್ ಯಾರು ನನ್ನನ್ನ ತಡೆಯೋದಕ್ಕೂ ಆಗಲ್ಲ. ನನ್ನನ್ನೇನಾದ್ರೂ ತಡೆಯೋಕ್ ಪ್ರಯತ್ನ ಪಟ್ರೆ ನಾನ್ ಬೇರೆ ದಾರಿ ಹುಡ್ಕೋಬೇಕಾಗತ್ತೆ. ಆದ್ರೆ ನಾನ್ ಪಿಯಾ ಹತ್ರ ಹೋಗೋದನ್ನ ಯಾರು ತಡೆಯೋದಕ್ಕಾಗಲ್ಲ. ಅನಿಶ್, ಅನಿಶ್, ಹೋಗ್ಬೇಕು. ನನ್ನ ಬಿಡಿ, ಬಿಟ್ಬಿಡಿ ನನ್ನ. ಇಲ್ಲ ಅಂದ್ರೆ ನೀವು ಪಿಯಾ ಅಪ್ಪ ಅನ್ನೋದೇ ಮರಿಬೇಕಾಗತ್ತೆ. ಸ್ಟಾಪ್ ಇಟ್ ಅಂಶ್ ಪ್ಲೀಸ್. ಈಗೇನಾದ್ರೂ ಪಿಯಾ ಹತ್ರ ಹೋದ್ರೆ ಏನಾಗತ್ತೆ ಅಂತ ಗೊತ್ತಿದ್ಯಾ? ನಿನ್ನಿಂದ ಖಂಡಿತ ಪಿಯಾ ಪ್ರಾಣಕ್ಕೆ ಅಪಾಯ ಆಗತ್ತೆ. ಹೌದು ಅಂಶ್, ಪ್ಲೀಸ್ ಕಾಮ್ ಡೌನ್ ಅಂಶ್. ಶಾಂತನಾಗೋ, ಶಾಂತನಾಗಪ್ಪ. ಅಂಶ್, ನಾವು ಮೊದಲು ಇಲ್ಲಿನ ಸಿಚುಯೇಷನ್ ನ ಕಂಟ್ರೋಲ್ ಮಾಡಬೇಕಾಗಿದೆ. ಆಮೇಲಷ್ಟೇ ನಾವು ಪಿಯಾಗೆ ಸಹಾಯ ಮಾಡಕ್ಕಾಗೋದು. ಗಮನ ಇಟ್ಟು ಕೇಳು, ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅಮ್ಮ ಗ್ಯಾರಂಟಿ ದೇವಸ್ಥಾನದಲ್ಲಿ ಇರ್ತಾಳೆ, ಯಾಕಂದ್ರೆ ಇದು ಪೂಜೆ ಟೈಮು. ಮುದುಕಿ ಆದ್ರೂ ಸಖತ್ ಆಕ್ಟಿವ್ ನಮ್ಮಮ್ಮ. ಸರಿ ಸರಿ, ಅವಳು ವಾಪಸ್ ಬರೋಕ್ ಮುಂಚೆ ನಾನ್ ನನ್ನ ಕೆಲಸ ಮಾಡಿ ಮುಗಿಸ್ಬೇಕು. ನಾನಂತೂ ಸುಮ್ಮನೆ ಹೆದರ್ಬಿಟ್ಟೆ. ಅಮ್ಮಂಗಂತೂ ಕಣ್ಣೇ ಕಾಣಲ್ಲ. ಏನಿದು? ಇದನ್ನ ನಾನು ಬೀರು ಒಳಗಿಟ್ಟಿದ್ದಲ್ಲ. ಬೀರು ಬಾಗಿಲು ತೆಗೆದಿದೆ. ಅಮ್ಮ, ನೀನೇ ನನ್ನನ್ನ ಮೊದ್ಲಿನ ಹಾಗೆ ಮಾಡಕ್ ಸಾಧ್ಯ? ನಾನು ಮತ್ತೆ ಮೊದ್ಲಿನ ಹಾಗಾಗಕ್ಕೆ ಏನ್ ಮಾಡ್ಬೇಕು ಅಂತ ನೀನೇ ಹೇಳ್ಬೇಕಮ್ಮ. ಕೀಲಿದೆ, ಕಿಕ್ಕಿ ನೂತನ್. ಈ ಹುಡುಗನಿಗೆ ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ಲ. ಮುಟ್ಟಾಳಂತಂದು ಅವನಿಗೆ ಗೊತ್ತಿಲ್ಲ.
ಈ ಬೀಗ ಹಾಕಿರೋ ರೂಮ್ ತೆಗೆದ್ರೆ ಅಲ್ಲಿ ಎಂತ ದೊಡ್ಡ ಅನಾಹುತ ಆಗುತ್ತೆ ಅನ್ನೋದು ಇವನಿಗಿನ್ನೂ ಗೊತ್ತಿಲ್ಲ. ದಿವ್ಯ ಅದರಲ್ಲಿ ದುಷ್ಟ ಶಕ್ತಿಗಳನ್ನ ಹಿಡಿಯೋಕೆ ಅಂತ ದಿವ್ಯಾಸ್ತ್ರಗಳನ್ನ ಅಲ್ಲಿ ಬಚ್ಚಿಟ್ಟಿದ್ಲು. ಅದ ಮಾಮೂಲಿ ಜನರ ಕೈಗೆ ಸಿಕ್ಕ್ರೆ ಏನ ಅನಾಹುತ ಆಗೋಗ್ಬಿಡುತ್ತೋ ಏನೋ. ಅಯ್ಯೋ ಭಗವಂತ, ನೀನ್ ಯಾರು ಅಂತ ನನಗೆ ಗೊತ್ತಾಯ್ತು. ಒಳ್ಳೇದೇ ಆಯ್ತು, ಗೊತ್ತಾದ್ಮೇಲೆ ತಾನೇ ಮಾತು ಮುಂದುವರ್ಸಕ್ಕಾಗೋದು. ಗುಟ್ಟು ರಟ್ಟಾದ್ಮೇಲೆ ನನ್ಗೆ ಈ ರೂಪ ಯಾಕ್ಬೇಕು?